ಶೂರರ ನಾಡು ಎಂದೇ ಪ್ರಖ್ಯಾತಿಯನ್ನ ಹೊಂದಿರುವಂತ ಸುರಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸುತ್ತು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಹಾಗಾದ್ರೆ ಸುರಪುರ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಲ್ಲಿನ ಮತದಾರರು ಯಾವ ಪಕ್ಷ ಅಲ್ಲಿ ಆಡಳಿತಕ್ಕೆ ಬರಬೇಕು ಅಥವಾ ಯಾರು ಅಲ್ಲಿ ಆಡಳಿತವನ್ನ ನಡೆಸಬೇಕು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ನೋಡ್ತಾ ಹೋಗೋಣ ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆಯ 2ನೇ ಕ್ಷೇತ್ರದ ಮತದಾನ ಅಂತ್ಯಗೊಂಡಿದೆ ಇಂದು ಮಧ್ಯಾಹ್ನದಿಂದ ಸುರಪುರ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆದಿತ್ತು ಸುರಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹಾಗಾದ್ರೆ ಹೆಚ್ಚು ಮತಗಳು ಲಭಿಸಿವೆ ಸುರಪುರ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಸದ್ಯಕ್ಕೆ ಯಾವ ಪಕ್ಷಗಳ ನಡುವೆ ಬಲಾಬಲ ಇದೆ ಜಿದ್ದಾಜಿದ್ದಿನ ಸುರಪುರ ರಣಾಂಗಣದಲ್ಲಿ ಗೆದ್ದು ಬರುವಂತ ಅದೃಷ್ಟಶಾಲಿ ಯಾರು ಹಾಗಾದ್ರೆ ಲೆಟ್ ಅಸ್ ಸೀ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ಎಂದಿನಂತೆ ನಾನ್ ಸ್ಟಾಪ್ ಕರೆಗಳು ಬಂದಿದ್ವು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿದ್ರು ಮಧ್ಯಾಹ್ನದಿಂದಲೂ ಕೂಡ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ ಗಳು ಬಂದಿದ್ದಾವೆ ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಸುರಪುರ ಮತದಾರರು ಮತದಾನವನ್ನ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಹಳ ಗಮನ ಸೆಳೆದಿರುವಂತ ಕ್ಷೇತ್ರ ಸುರಪುರ ವಿಧಾನಸಭಾ ಕ್ಷೇತ್ರ ಸುರಪುರ ಕ್ಷೇತ್ರದ ಮತದಾರರಿಂದ ಒಟ್ಟು 16838 ಮತಗಳು ಚಲಾವಣೆಗೊಂಡಿದ್ವು ಪುರುಷ ಮತದಾರರಿಂದ ಒಟ್ಟು 15801 ಮತ ಮಹಿಳಾ ಮತದಾರರಿಂದ 1037 ಮತಗಳು ಯಾವ ಪಕ್ಷಕ್ಕೆ ಎಷ್ಟು ಮತ ಬಂದಿದೆ ಅನ್ನುವಂತ ವಿವರವನ್ನ ನೋಡೋಣ ಬನ್ನಿ ಇತರರಿಗೆ 312 ಓಟ್ಗಳನ್ನು ಸುರಪುರ ಮತದಾರರು ಹಾಕಿದ್ದಾರೆ ಹಾಗಾದ್ರೆ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಓಟ್ ಬಿದ್ದಿತ್ತು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒಟ್ಟು 10872 ಮತಗಳು ಲಭಿಸಿದವೆ ಬಿಜೆಪಿಗೆ ಪುರುಷ ಮತದಾರರು 10190 ಮತ ಹಾಕಿದ್ರೆ ಮಹಿಳೆಯರು ಒಂದಷ್ಟು ಮತಗಳನ್ನು ಹಾಕಿದ್ದಾರೆ ಜಾತ್ಯಾತೀತ ಜನತಾ ದಳಕ್ಕೆ ಒಟ್ಟು 630 ಮತವನ್ನು ಹಾಕಿದ್ದಾರೆ ಸುರಪುರ ಮತದಾರರು ಜೆಡಿಎಸ್ ಗೆ ಪುರುಷ ಮತದಾರರು 589 ಮತ್ತು 41 ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ 5024 ಮತವನ್ನು ಹಾಕಿದ್ದಾರೆ ಮತದಾರರು ಅದರಲ್ಲಿ 4742 ಪುರುಷರು ಕಾಂಗ್ರೆಸ್ ಗೆ ಮತವನ್ನು ಹಾಕಿದ್ದಾರೆ ಒಟ್ಟಾರೆ ಸುರಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 30ರಷ್ಟು ಮತಗಳು ದಾಖಲಾಗಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 65ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯಲ್ಲಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಶೇಕಡಾ 4% ಅಷ್ಟು ಮತಗಳು ಮಾತ್ರ ಜಾತ್ಯಾತೀತ ಜನತಾ ದಳ ಪಕ್ಷಕ್ಕೆ ಸಿಕ್ಕಿದೆ ಸುರಪುರ ಕ್ಷೇತ್ರದಲ್ಲಿ ಇತರರಿಗೆ ನೋಡೋದಾದ್ರೆ ಶೇಕಡಾ 1ರಷ್ಟು ಮತಗಳು ಮಾತ್ರ ಚಲಾವಣೆಗೊಂಡಿರೋದು ಒಟ್ಟಾರೆ ಇಲ್ಲಿ ಟ್ರೆಂಡ್ ಅನ್ನು ನೋಡೋದಾದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪೈಪೋಟಿ ಇರೋದು ಗೊತ್ತಾಗ್ತಾ ಇದೆ ಸದ್ಯದ ಟ್ರೆಂಡ್ ಪ್ರಕಾರ ಸುರಪುರದಲ್ಲಿ ಬಿಜೆಪಿಗೆ ಭಾರಿ ಜನಬೆಂಬಲ ಸಿಗ್ತಾ ಇದೆ ಬಿಜೆಪಿ ಬಹಳ ಮತಗಳಿಂದ ಮುನ್ನಡೆಯಲಿದೆ ಬಿಜೆಪಿ ಇಂದ ಮತ್ತೆ ಶಾಸಕ ನರಸಿಂಹನಾಯಕ್ ರಾಜುಗೌಡ ಕಣಕ್ಕಿಳಿಯಲಿದ್ದಾರೆ ಕಾಂಗ್ರೆಸ್ ನಿಂದ ರಾಜಾ ವೆಂಕಟಪ್ಪ ನಾಯಕ ಅವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ ಸುರಪುರ ಕ್ಷೇತ್ರದಲ್ಲಿ ಜಾತ್ಯಾತೀತ ಜನತಾ ದಳ ಬಹಳ ನೀರಸ ಪ್ರದರ್ಶನ ಏನು ಅಲ್ಲಿ ಏನು ಬಹಳ ಹೆಚ್ಚಾಗಿ ಜೆಡಿಎಸ್ ಮುನ್ನೆಲೆಗೆ ಬರುತ್ತೆ ಅನ್ನುವಂತ ಸ್ಥಾನ ಏನಿಲ್ಲ ಅಲ್ಲಿ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ 2ನೇ ಫಲಿತಾಂಶವನ್ನ ತವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಸುರಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿಗೆ ಭಾರಿ ಮುನ್ನಡೆ ಸಿಕ್ಕಿದೆ ಕಾಂಗ್ರೆಸ್ ಅಭ್ಯರ್ಥಿಗಿಂತ 808 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಸರ್ವೆ ಪ್ರಕಾರ ಸುರಪುರ ಕ್ಷೇತ್ರದಲ್ಲಿ ರಾಜುಗೌಡರು ಮತ್ತೆ ವಿಜಯ ಪತಾಕೆಯನ್ನ ಹಾರಿಸಲಿದ್ದಾರೆ ಇದು ಸುರಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ನೀವು ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಈಗ ಪರ್ಸೆಂಟೇಜ್ ಅನ್ನು ನೋಡ್ತಾ ಹೋಗೋಣ ಬಿಜೆಪಿ 65% ಕಾಂಗ್ರೆಸ್ 30% ಜೆಡಿಎಸ್ 4% ಅದರ್ಸ್ 1% ಸೊ ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಆಲ್ಮೋಸ್ಟ್ 50% ಡಿಫರೆನ್ಸ್ ಇದೆ ಅಂದ್ರೆ ಬಿಜೆಪಿ 65% ಕಾಂಗ್ರೆಸ್ 30% ಇದೆಲ್ಲವನ್ನ ನೋಡ್ತಾ ಹೋದಾಗ ಮತ್ತೊಮ್ಮೆ ರಾಜುಗೌಡರು ಗೆಲುವನ್ನ ಸಾಧಿಸುವಂತ ಎಲ್ಲಾ ಸಾಧ್ಯತೆನೂ ಇದೆ ಕಾಂಗ್ರೆಸ್ ಕೂಡ ಅಲ್ಲಿ ವಿಜಯ ಪತಾಕೆಯನ್ನು ಹಾರಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದೆ ಆದರೂ ಕೂಡ ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತದನ್ನ ಗಮನಿಸ್ತಾ ಇದೀವಿ ಆಲ್ಮೋಸ್ಟ್ 5848 ಮತಗಳಿಂದ ರಾಜುಗೌಡ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅಂದ್ರೆ ಬಿಜೆಪಿ ಪಕ್ಷ ಮುನ್ನೆಲೆಯಲ್ಲಿದೆ ಸೊ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸುರಪುರದಲ್ಲಿ ನೇರಾನೇರವಾದಂತಹ ಫೈಟ್ ಇದೆ ನೋಡಬೇಕು ಚುನಾವಣೆ ಹತ್ರ ಬರ್ತಿದಂಗೆ ಮತದಾರರ ಒಲವು ಇನ್ನು ಯಾವ ಕಡೆ ಹೋಗುತ್ತೆ ಅಂತ ಹೇಳಿ ಆದ್ರೆ ಸದ್ಯದ ಪ್ರಕಾರ ಬಿಜೆಪಿಗೆ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಮುನ್ನಡೆ ಇರೋದಂತೂ ನಿಜ ಅಂತ ಹೇಳ್ತಾ